ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ ಪಿಯುಸಿಯ ತರಗತಿಗೆ ಸ್ವಾಗತ. ಇಂದು ಇಸ್ಲಾಂ ಧರ್ಮ, ಇದ್ರ ಬಗ್ಗೆನೇ ಅಧ್ಯಯನ ಮಾಡೋಣ. ಇಸ್ಲಾಂ ಧರ್ಮ ಅಂದ ತಕ್ಷಣವೇ ನಮಗೆ ಏನು ಕಂಡು ಬರ್ತಪ್ಪ ಅಂದರೆ, ಜಗತ್ತಿನ ಪ್ರಮುಖ ಧರ್ಮಗಳಲ್ಲಿ ಇದು ಒಂದು ಧರ್ಮ. ಏಷ್ಯಾ ಖಂಡದ ನೈಋತ್ಯ ಭಾಗದಲ್ಲಿ ಬರುವಂತಹ ಅರೇಬಿಯಾ ಎನ್ನುವಂಥ ಪ್ರದೇಶದಲ್ಲಿ ಈ ಇಸ್ಲಾಂ ಧರ್ಮ ಅನ್ನುವಂಥದ್ದು ಉದಯಿಸಿತು. ಎಲ್ಲಿದೆ? ಏಷ್ಯಾ ಖಂಡದಲ್ಲಿ ಬರುವಂತಹ ನೈಋತ್ಯ ಭಾಗದಲ್ಲಿ ಬರುವಂತಹ ಅರೇಬಿಯಾ ಎನ್ನುವಂತಹ ಪ್ರದೇಶದಲ್ಲಿ ಇಸ್ಲಾಂ ಧರ್ಮ ಅನ್ನುವಂಥದ್ದು ಉದಯಿಸಿತು. ಹಾಗಾದರೆ ಅರೇಬಿಯಾದಲ್ಲಿ ಕಂಡು ಬರುವಂತಹ ಎರಡು ಮುಖ್ಯ ನಗರಗಳು ಕಂಡು ಬರುತ್ತವೆ. ಆ ನಗರಗಳಲ್ಲಿ ಕರೆಯಲಿ ಮೆಕ್ಕಾ ಮತ್ತು ಮದೀನಾ ಅಂತೇಳಿ ಕರೀಬೇಕಾಗುತ್ತ. ಮೆಕ್ಕಾ ಮತ್ತು ಮದೀನಾ, ಹೌದಾ? ಅರೇಬಿಯಾದಲ್ಲಿ ಕಂಡು ಬರುವಂತಹ ಎರಡು ಪ್ರಮುಖ ನಗರಗಳು ಅಂತೇಳಿ ಹೇಳಬೇಕಾಗುತ್ತ, ಮೆಕ್ಕಾ ಮತ್ತು ಮದೀನಾ ಅಂತಕ್ಕಂಥದ್ದು. ಹೌದಾ? ಮೆಕ್ಕಾ ಮತ್ತು ಮದೀನಾ, ಈ ಎರಡು ಪ್ರಮುಖ ನಗರಗಳು. ಈ ನಗರಗಳಲ್ಲಿ ಅತಿ ಹೆಚ್ಚಾಗಿ ಒಂಟೆಗಳ ಒಂದು ವ್ಯಾಪಾರ, ಕುದುರೆಗಳ ವ್ಯಾಪಾರ ನಡೀತಾ ಇತ್ತು ಅಂತಕ್ಕಂಥದ್ದು. ಒಂಟೆಗಳ ವ್ಯಾಪಾರ ಮತ್ತು ಕುದುರೆಗಳ ವ್ಯಾಪಾರ ಅಂತಕ್ಕಂಥದ್ದು ನಡೀತಾ ಇತ್ತು. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಕುದುರೆಗಳನ್ನು ಮಾರಾಟ ಮಾಡುವುದನ್ನು ನೋಡಬೇಕಾಗತ್ತ. ಹೌದಾ? ಹೀಗೆ ಇಲ್ಲಿ ವ್ಯಾಪಾರ ಅನ್ನುವಂಥದ್ದು ಇದು ಪ್ರಸಿದ್ಧವಾಗಿರುವಂಥ ಒಂದು ನಗರ ಅಂತಕ್ಕಂಥದ್ದು ಹೇಳಬೇಕಾಗತ್ತ. ಅಷ್ಟೇ ಅಲ್ಲದೆ ಇಲ್ಲಿ ಈ ಒಂಟೆಗಳ ವ್ಯಾಪಾರ ಅಂತೇಳಿ ನಾವು ಕರಿತೀವಿ. ಈ ಒಂಟೆಗಳು ಯಾಕೆ ಇಲ್ಲಿ ಜಾಸ್ತಿ ಅಭಿವೃದ್ಧಿ ಆಗ್ತಾ ಇತ್ತು, ಈ ಜೀವನ ಸಂಕುಲ ಯಾಕೆ ಬೆಳೀತಾ ಇತ್ತು ಅಂತಂದರೆ, ಇಲ್ಲಿ ಮರುಭೂಮಿ ಅಂತಕ್ಕಂಥದ್ದು ನೆನಪಾಗಬೇಕಾಗತ್ತೆ. ಅರೇಬಿಯಾದ ಏನಿದೆ ಮರುಭೂಮಿ, ಈ ಮರುಭೂಮಿ ಅಂದಾಗ ಕುಡಿಲಿಕ್ಕೆ ನೀರು ಇಲ್ಲ, ಹೌದಾ? ತಿನ್ನಲಿಕ್ಕೆ ಒಳ್ಳೆ ಮೇವು ಇಲ್ಲ ಅಂತಕ್ಕಂಥದ್ದು, ಒಳ್ಳೆ ಹುಲ್ಲು ಅಂತಕ್ಕಂಥದ್ದು ಇಲ್ಲ. ಅಂಥ ಸಂದರ್ಭದಲ್ಲಿ ಇಲ್ಲಿ ಜೀವನ ಮಾಡುವಂತಹ ಪ್ರಾಣಿ ಯಾವುದಾದ್ರೂ ಇದ್ರೆ ಅದು ಒಂಟೆ ಅಂತೇಳಿ ಕರ್ತೀವಿ. ಒಂಟೆ, ಈ ಒಂಟೆ ಇಲ್ಲಿ ಜೀವನ ಮಾಡ್ತಕ್ಕಂಥದ್ದು, ಹೌದಾ? ಈ ಒಂಟೆ ಇಲ್ಲಿ ಜೀವನ ಮಾಡ್ತಕ್ಕಂಥದ್ದು. ತದನಂತರ ಈ ಒಂಟೆ ಒಂದು ತಿಂಗಳಿಗೆ ಒಂದು ಸಾರಿ ನೀರನ್ನು ಕುಡಿಯುತ್ತದೆ ಎನ್ನುವಂತಹ ಒಂದು ಅಂಶ ಇದೆ ಅಂತಕ್ಕಂಥದ್ದು. ಒಂದು ತಿಂಗಳಿಗೆ ಒಂದು ಸಾರಿ ಏನು ಮಾಡ್ತಾರೆ, ಇದು ನೀರನ್ನು ಕುಡಿಯುತ್ತದೆ. ಯಾಕಂದರೆ ಸಮುದ್ರಕ್ಕೆ ಹೋಗುತ್ತಾ ಒಂದ್ಸರಿ ಒಂದು ತಿಂಗಳಿಗೆ ಹೋಗೋದು, ಕುಡಿಯೋದು, ಬಂದ್ಬಿಡೋದು. ಆದರೆ ಬೇರೆ ಪ್ರಾಣಿಗಳು ಹಂಗಲ್ಲ, ಇವತ್ತು ಊಟ ಮಾಡಿದ ನೀರು ಕುಡಲೇಬೇಕು. ಮನುಷ್ಯ ಜೀವಿ ಹಂಗಲ್ಲ, ಊಟ ಮಾಡಿದ ನೀರು ಕುಡಲೇಬೇಕು. ಆದರೆ ಒಂಟಿ ಹಂಗಲ್ಲ, ಒಂದು ತಿಂಗಳಿಗೆ ಆಗುವಷ್ಟು ನೀರನ್ನು ತನ್ನ ದೇಹದಲ್ಲಿ ಸಂರಕ್ಷಣೆ ಮಾಡಿ ಇಟ್ಟುಕೊಳ್ಳುವಂತಹ ಒಂದು ಚೀಲ ಇದೆ ಅಂತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ಈ ಒಂದು ಒಂಟೆಯ ಸಂಕುಲದಲ್ಲಿ ಬರ್ತಕ್ಕಂಥದ್ದನ್ನು ಅಧ್ಯಯನ ಮಾಡಿದ್ದೀವಿ. ಹೌದಾ? ಇಲ್ಲಿ ಈ ರೀತಿ ಕಂಡು ಬರ್ತಕ್ಕಂಥದ್ದು. ಅದಕ್ಕೋಸ್ಕರ ಇಲ್ಲಿ ಅರೇಬಿಯಾದಲ್ಲಿ ಒಂಟಿ ಎನ್ನುವಂತಹ ಒಂದು ಪ್ರಾಣಿ ಜೀವನ ಮಾಡ್ತಕ್ಕಂಥದ್ದು, ಈ ಪಾಪಸ್ ಬಳ್ಳಿ ಎಂಬಂಥದ್ದು ಮುಳ್ಳು ಗಿಡ ಅಂತಕ್ಕಂಥದ್ದನ್ನು ಇದು ತಿಂದು ಬದುಕುವಂತಹ ಪ್ರಾಣಿ ಯಾವುದಾಗಿರುತ್ತದೆ, ಒಂಟಿಯಾಗಿದೆ ಅಂತೇಳಿ ನೋಡ್ಕೋಬೇಕಾಗುತ್ತೆ. ಪಾಪಸ್ ಕಳ್ಳಿಯನ್ನು ತಿಂದು ಬದುಕುವಂತಹ ಪ್ರಾಣಿ ಈ ಒಂಟೆಯಾಗಿದೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿ ಬೆಳೆಯುವಂಥ ಮತ್ತು ಇತರ ಬೆಳೆಗಳು ಯಾವಪ್ಪ ಅಂದರೆ, ಖರ್ಜೂರ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಲಿಂಬೆ ಆಗಿರ್ಬೋದು, ಕಿತ್ತಳೆ ಹಣ್ಣು, ಬಾಳೆಹಣ್ಣು ಸಹಿತ ಈ ಒಂದು ಜೀವನದವರು, ಈ ಒಂದು ಸೌತ್ ಅರೇಬಿಯಾದಲ್ಲಿ ಬರುವಂಥ ಮೆಕ್ಕಾ ಮತ್ತು ಮದೀನಾದಲ್ಲಿ ಬರ್ತಕ್ಕಂಥ ಜನರು ಬೆಳೀತಾ ಇದ್ದರು. ಮೆಕ್ಕಾ ಮತ್ತು ಮದೀನಾದಲ್ಲಿ ಬರುವಂಥ ಜನರು ಈ ಬೆಳೆಗಳನ್ನು ಬೆಳೀತಾ ಇದ್ದರು. ಅಷ್ಟೇ ಅಲ್ಲದೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತಾವು ಬೆಳೆದಿರುವಂಥ ಬೆಳೆಗಳನ್ನು ಒಂಟೆಗಳ ಮೇಲೆ, ಕುದುರೆಗಳ ಮೇಲೆ ಸಂಪರ್ಕ, ಸಾರಿಗೆ ಸಂಪರ್ಕ ಅಂತ ನಾವು ಕರ್ತೀವಿ, ಅಂದರೆ ಸರಬರಾಜು ಮಾಡ್ತಕ್ಕಂಥದ್ದನ್ನು ಹೇಳಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈ ಮೆಕ್ಕಾ ಮತ್ತು ಮದೀನದಲ್ಲಿರುವಂಥ ಜನಸಂಖ್ಯೆಯವರು ಏನು ಮಾಡ್ತಾ ಇದ್ರು ಅಂದರೆ, ಅಲೆಮಾರಿಗಳು ಅಂತೇಳಿ ನಾವು ಕರಿಬೇಕಾಗುತ್ತೆ. ಯಾಕೆ ಅಲೆಮಾರಿಗಳು ಅಂದರೆ, ಎಲ್ಲಿ ಕುಡಿಲಿಕ್ಕೆ ನೀರು, ಉಣ್ಲಿಕ್ಕೆ ಅನ್ನ ಸಿಗುತ್ತೋ, ಉಡ್ಲಿಕ್ಕೆ ಚೆನ್ನಾಗಿರುವಂಥ ಬಟ್ಟೆ ಸಿಗುತ್ತೋ, ಒಳ್ಳೆ ಪರಿಸರ ಸಿಗುತ್ತೋ, ಅಲ್ಲಿ ವಾಸ ಮಾಡುವಂಥ ಜನಾಂಗವನ್ನೇ ನಾವೇನು ಕರ್ತೀವಿ, ಅಲೆಮಾರಿಗಳು. ಒಂದು ಸ್ಥಳ ಬಿಡೋದು ಮತ್ತೊಂದು ಸ್ಥಳಕ್ಕೆ ಹೋಗ್ತಕ್ಕಂಥವರನ್ನು ಅಲೆಮಾರಿಗಳು ಅಂತೇಳಿ ನಾವು ಕರಿಬೇಕಾಗತ್ತೆ. ಅಷ್ಟೇ ಅಲ್ಲದೆ ಇವರು ಉತ್ತರದಲ್ಲಿ ಸಿರಿಯಾ, ಇರಾಕ್ನಿಂದ ಅರಬಿಯದ ದಕ್ಷಿಣದ ಕರಾವಳಿಗೆ ಇವರು ಏನು ಮಾಡ್ತಾ ಇದ್ರು ಅಂದರೆ, ಸರಕುಗಳನ್ನು ಒಂಟೆಗಳ ಮೇಲೆ ಸಾಗಿಸ್ತಾ ಇದ್ರು. ಇವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ಜನಸಂಖ್ಯೆ
ಇವರಾಗಿದ್ದರು. ಇವರ ಜೀವನ ಬಹಳ ಕಷ್ಟಕರವಾಗಿರುವಂತಹ ಜೀವನ. ಅದರಲ್ಲಿ ನಡೆಸ್ತಾ ಇದ್ದ ಅರಬ್ಬರಲ್ಲಿ ನಿರಂತರವಾಗಿ ವಾಣಿಜ್ಯ, ಒಂಟೆಗಳ ಕಳವು, ನಗರಗಳ ಲೂಟಿ, ಜೂಜು ಆಡ್ತಕ್ಕಂಥದ್ದು, ಕಳವು ಮಾಡ್ತಕ್ಕಂಥದ್ದು ಈ ಅರಬಿಯ ಜನರ ಸಾಮಾನ್ಯದ ಒಂದು ಕೆಲಸವಾಗಿತ್ತು ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಅರಬ್ಬರು ಅಥವಾ ಇಸ್ಲಾಂ ಧರ್ಮದವರೇ 360 ಹೆಚ್ಚು ಮೂರ್ತಿ ಪೂಜೆಗಳನ್ನು ಮಾಡ್ತಾ ಇದ್ರು. ಇಸ್ಲಾಂ ಧರ್ಮದವರೇ ಎಷ್ಟೇ 360 ಹೆಚ್ಚು ಮೂರ್ತಿ ಪೂಜೆಗಳನ್ನು ಮಾಡ್ತಾ ಇದ್ರು. ಏನ್ ಮಾಡ್ತಾ ಇದ್ರು? ಮೂರ್ತಿ ಪೂಜೆ. ಮೂರ್ತಿ ಪೂಜೆಯನ್ನು ಇಸ್ಲಾಂ ಧರ್ಮದವರೇ ಮೆಕ್ಕಾ ಮತ್ತು ಮದೀನಾ ಅಥವಾ ಅರೇಬಿಯಾದಲ್ಲೇ ಪೂಜೆ ಮಾಡ್ತಕ್ಕಂಥವರಾಗಿದ್ರು. ಹೌದಾ? ಅಷ್ಟೇ ಅಲ್ಲದೆ ಇವರು ಅನೇಕ ಪ್ರಾಣಿ ಬಲಿ, ಕುರುಡು ನಂಬಿಕೆಗಳನ್ನು ಸಹಿತ ಸಮಾಜದಲ್ಲಿ ಅಸ್ತಿತ್ವದಲ್ಲಿದ್ದವು. ಇಸ್ಲಾಂ ಧರ್ಮದಲ್ಲಿದ್ದುಕೊಂಡೇ ಪ್ರಾಣಿ ಬಲಿ ಮಾಡ್ತಕ್ಕಂಥದ್ದು ಕುರುಡು ನಂಬಿಕೆಗಳು, ಮೂಢನಂಬಿಕೆಗಳಂತ ನಾವು ಕರಿತೀವಿ. ಮೂಢನಂಬಿಕೆಗಳಂದ್ರೆ ನಿಮ್ಗೆ ಗೊತ್ತಿದೆ, ಅಮ್ಮ ಬಂದಾಳ ಅಂತ ಹೇಳ್ತಿರ್ತಾರೆ ಅದೊಂದು ಮೂಢನಂಬಿಕೆ. ಹೌದಾ? ದೇವ್ರು ಬಂದೈತೆ ಅಂತ ಹೇಳ್ತಿರ್ತಾರೆ ಅದೊಂದು ಮೂಢನಂಬಿಕೆ. ಹೌದಾ? ಗಂಡ ಸತ್ತ ನಂತರ ಹೆಂಡತಿ ಚಿತ್ತಿಗಾಗಿರುವುದು ಅದು ಒಂದು ಮೂಢನಂಬಿಕೆ. ಹೌದಾ? ಅಂದರೆ ಸತಿ ಸಾಗಮನ ಪದ್ಧತಿ ಅಂತ ಕರಿತೀವಿ ನಾವು. ಒಟ್ಟಾರೆಯಾಗಿ ಹೆಣ್ಣನ್ನು ಹುಟ್ಟಿದ್ರೆ ಎದೆಯಲ್ಲಿ ಒಂದು ಹುಣ್ಣು ಹುಟ್ಟಿತ್ತು ಅಂತ ಹೇಳ್ತೀನಿ, ಅದನ್ನು ಏನ್ರಿ ಅದು ಮೂಢನಂಬಿಕೆ. ಅಂಥ ಮೂಢನಂಬಿಕೆಗೆ ಒಳಗಾಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಇಸ್ಲಾಂ ಧರ್ಮದವರೇ ಒಳಗಾಗಿದ್ರು. ಎಲ್ಲಿ? ಅರೇಬಿಯಾದಲ್ಲಿ ಬರುವಂತಹ ಮೆಕ್ಕಾ ಮತ್ತು ಮದೀನಾದಲ್ಲಿ ಇರುವಂತಹ ಜನರು 360 ಹೆಚ್ಚು ಮೂರ್ತಿ ಪೂಜೆಗಳನ್ನು ಸಹಿತ ಮಾಡ್ತಾ ಇದ್ರು. ಹೌದಾ? ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಅನೇಕ ಪ್ರಾಣಿ ಬಲಿ, ಕುರುಡು ನಂಬಿಕೆಗಳಲ್ಲಿ ಇವರು ನಂಬಿಕೆಯನ್ನು ಹೊಂದಿದ್ರು ಅಂತಕ್ಕಂಥದ್ದು. ಇಂಥ ಅನಿಷ್ಟಗಳ ನಡುವೆಯೂ ಅರಬ್ಬರನ್ನು ಒಂದುಗೂಡಿಸಿದ್ದು ಮೆಕ್ಕಾ ಕಾಬಾ ಶಿಲೆಯಲ್ಲಿದ್ದ ಅವರ ಸಾಮೂಹಿಕ ನಂಬಿಕೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಮೆಕ್ಕಾದಲ್ಲಿ ಅಬ್ರಹಾಂ, ಮೆಕ್ಕಾದಲ್ಲಿ ಬರುವಂತಹ ಅಬ್ರಹಾಂ ಎನ್ನುವಂಥವನು 6ನೇ ಶತಮಾನದಲ್ಲಿ ದೇವದೂತ ಗೇಬ್ರಿಯಿಂದ ಪಡೆದುಕೊಂಡ ಒಂದು ಶಿಲೆಯನ್ನು ಪೂಜಿಸಲು ಕಾಬಾ ದೇವಾಲಯದಲ್ಲಿ ನಿರ್ಮಿಸಿದನು. ಮೆಕ್ಕಾದಲ್ಲಿರುವಂತಹ ಒಂದು ಅಬ್ರಹಾಂ ಎನ್ನುವಂಥ ವ್ಯಕ್ತಿ 6ನೇ ಶತಮಾನದಲ್ಲಿ ಗೇಬ್ರಿಲ್ ಅನ್ನುವಂಥ ಒಂದು ದೇವದೂತನಿಂದ ನಾನೇನು ಮಾಡಿದ್ದೀನಿ, ದೈವತ್ವ ದೇವ ಸಂಭೂತ ಅಂತೇಳಿ ಕರೆಸಿಕೊಂಡು ಈತ ಏನು ಮಾಡ್ತಾ ಇದ್ದಾರೆ, ಈ ಒಂದು ಮೂರ್ತಿ ಪೂಜೆಯನ್ನು ಮಾಡ್ತಾ ಇದ್ದ ಅಂತಕ್ಕಂಥದ್ದು. ಹೌದಾ? ದೇವದೂತ ಅಂತೇಳಿ ನಾನು ಗೇಬ್ರಿಲ್ನಿಂದ ಏನು ಅಂದರೆ ಈ ಗೇಬ್ರಿಲ್ನಿಂದ ನಾನು ದೇವ ಸಂಭೂತನಾಗಿದ್ದೀನಿ ಎನ್ನುವಂಥದ್ದನ್ನು ಹೇಳಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈತ ಮೂರ್ತಿ ಪೂಜೆ ಮಾಡ್ತಾ ಇದ್ದ ಕಾಬಾದಲ್ಲಿ ಅರಬ್ಬರಿಗೆ ಅನಿಷ್ಟವಾದ ಸಾಮಾಜಿಕ, ನೈತಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚೌಕಟ್ಟುಗಳಿರಲಿಲ್ಲ ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇಂತಹ ಸಂದರ್ಭದಲ್ಲಿ ಮೊಹಮ್ಮದ್ ಪ್ರವಾದಿ ಮೊಹಮ್ಮದ್ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಿದ. ಇಸ್ಲಾಂ ಧರ್ಮದವರಿಗೆ ಮೊಟ್ಟ ಮೊದಲನೇದಾಗಿ ಯಾವುದೇ ಧಾರ್ಮಿಕ ಗ್ರಂಥಗಳು ಇರಲಿಲ್ಲ. ಆದರೆ ಅವರು ಅಲೆಮಾರಿಗಳಾಗಿದ್ದರು. ಅಲೆಮಾರಿಗಳಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬಂದು ಹೋಗ್ತಕ್ಕಂಥ ವ್ಯಕ್ತಿಗಳಾಗಿದ್ದರು. ಇವರಿಗೆ ಧಾರ್ಮಿಕ ತಳಹದಿಯ ಗ್ರಂಥಗಳೇ ಇರಲಿಲ್ಲ. ಅಷ್ಟೇ ಅಲ್ಲದೆ ಈ ಅರಬಿಯದಲ್ಲಿ ಬರುವಂತಹ ಮೆಕ್ಕಾ ಮತ್ತು ಮದೀನಾದಲ್ಲಿರುವಂತಹ ಹಿಂದೂ ಜನಾಂಗದವರ ಅಥವಾ ಅಲ್ಲಿರುವಂತಹ ಜನಸಂಖ್ಯೆಯವರ ಸಂಸ್ಕೃತಿಗಳನ್ನು ಅಳವಡಿಸಿಕೊಂಡು 360 ಹೆಚ್ಚು ಮೂರ್ತಿ ಪೂಜೆಗಳನ್ನು ಸಹಿತ ಮಾಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಸಾಮಾಜಿಕ ಅನಿಷ್ಟ ಪದ್ಧತಿಗಳನ್ನು ಓಡೆದೋಡಿಸಬೇಕು ಅಂತೇಳಿ ಇಸ್ಲಾಂ ಧರ್ಮವನ್ನು ಸ್ಥಾಪಿಸಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಪ್ರವಾದಿ ಮೊಹಮ್ಮದ್ ಅಂತೇಳಿ ನಾವು ಹೇಳ್ತೀವಿ. ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡತಕ್ಕಂಥವರಲ್ಲಿ ಪ್ರವಾದಿ ಮೊಹಮ್ಮದ್ ಅಂತೇಳಿ ಹೇಳಬೇಕಾಗತ್ತೆ. ಈತನು ಧರ್ಮದ ಸ್ಥಾಪನೆಯ ಮೂಲಕ ಮುಸ್ಲಿಮರನ್ನು ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿ ಒಂದುಗೂಡಿಸಿದನು ಅಂತಕ್ಕಂಥದ್ದು. ಮುಸ್ಲಿಮರನ್ನು ಧಾರ್ಮಿಕ ಚೌಕಟ್ಟಿನಲ್ಲಿ ಒಂದುಗೂಡಿಸಿದಂಥ ಕೀರ್ತಿ ಯಾರಿಗೂ ಗೊತ್ತಿರಲಿ, ಪ್ರವಾದಿ ಮೊಹಮ್ಮದನಿಗೆ ಸಲ್ಲುತ್ತದೆ ಅಂತೇಳಿ ಹೇಳಬೇಕಾಗತ್ತೆ. ಯಾಕಂದರೆ ಅರ್ಥಯೋಗ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು, ಮೂಢನಂಬಿಕೆ, ಕುರುಡು ನಂಬಿಕೆಗಳು, ಹೌದಾ, ಇಂಥ ನಂಬಿಕೆಗಳ ವಿರುದ್ಧವಾಗಿ ಹೋರಾಟ ಮಾಡುವಂತಹ ಒಂದು ಮನೋಭಾವ ಅಂತಕ್ಕಂಥದ್ದು ಯಾರು ಇತ್ತಪ್ಪ ಅಂದರೆ ಪ್ರವಾದಿ ಮೊಹಮ್ಮದ್ ಇತ್ತು. ಈತನನ್ನೇ ಕ್ರೈಸ್ತ ಧರ್ಮದ ಸ್ಥಾಪಕ ಅಂತೇಳಿ ಕರಿಬೇಕಾಗುತ್ತೆ. ಈತನು ಒಂದು ಧಾರ್ಮಿಕ ಚೌಕಟ್ಟಿನೊಳಗೆ ಇಸ್ಲಾಂ ಧರ್ಮವನ್ನು ಮುನ್ನಡೆಸಬೇಕು, ಆ ಧರ್ಮದ ಎಲ್ಲ ಜನರನ್ನು ಒಂದು ಚೌಕಟ್ಟಿನೊಳಗೆ ಹೋಗಿಸ್ಬೇಕು, ಕಳಿಸ್ಬೇಕೆನ್ನುವಂಥದ್ದು, ಐಕ್ಯತೆಯನ್ನು ಬೆಳೆಸಬೇಕೆನ್ನುವಂಥದ್ದು ಈತನ ಒಂದು
ಮಹತ್ವದ ವಿಷಯವಾಗಿತ್ತು ಅಂತೇಳಿ ನಾವಿಲ್ಲಿ ತಿಳ್ಕೋಬೇಕಾಗತ್ತೆ. ಅಷ್ಟೇ ಅಲ್ಲದೆ ಇಸ್ಲಾಂ ಧರ್ಮದ ಚಿಹ್ನೆ ಯಾವುದು ಅಂತ ಕೇಳಿದ್ರೆ ಅರ್ಧ ಚಂದ್ರ ಮತ್ತು ನಕ್ಷತ್ರ. ಯಾವುದೇ ಅರ್ಧ ಚಂದ್ರ ಮತ್ತು ನಕ್ಷತ್ರ, ಅರ್ಧ ಚಂದ್ರ ಮತ್ತು ನಕ್ಷತ್ರ ಹಿಂಗಂದ್ರೂ ಅಷ್ಟೇ. ಹೌದಾ? ಅರ್ಧ ಚಂದ್ರ ಮತ್ತು ನಕ್ಷತ್ರ ಇದೇನಿದು ಇಸ್ಲಾಂ ಧರ್ಮದ ಚಿಹ್ನೆ ಅಂತೇಳಿ ನಾವು ತಿಳ್ಕೋಬೇಕಾಗುತ್ತೆ. ತದನಂತರ ಇಲ್ಲಿ ಮಸೀದಿ ಅಂತೇಳಿ ನಾವು ಕರಿತೀವಿ. ಇಸ್ಲಾಂ ಧರ್ಮದ ಧಾರ್ಮಿಕ ಕೇಂದ್ರ ಯಾವುದು? ಇಸ್ಲಾಂ ಧರ್ಮದ ಧಾರ್ಮಿಕ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಮಸೀದಿ ಅಂತೇಳಿ ಹೇಳಬೇಕಾಗುತ್ತೆ. ಯಾವುದೇ ಮಸೀದಿ, ಇಸ್ಲಾಂ ಧರ್ಮದ ಧಾರ್ಮಿಕ ಕೇಂದ್ರ ಮಸೀದಿಯಾಗಿದೆ ಅಂತೇಳಿ ತಿಳ್ಕೋಬೇಕಾಗತ್ತೆ. ಜಗತ್ತಿನ 100ರಲ್ಲಿ 18ರಷ್ಟು ಜನ ಈ ಧರ್ಮದ ಅನುಯಾಯಿಗಳಾಗಿದ್ದರು. ಜಗತ್ತಿನ 100ರಲ್ಲಿ 18ರಷ್ಟು ಜನ ಈ ಧರ್ಮಕ್ಕೆ ಮತಾಂತರಗೊಂಡು ಅಥವಾ ಈ ಧರ್ಮದ ಅವಲಂಬಿಗಳಾಗಿದ್ದರು. 100ರಲ್ಲಿ 18ರಷ್ಟು ಜನ ಈ ಧರ್ಮದ ಅನುಯಾಯಿಗಳಾದರು ಅಂತೇಳಿ ಹೇಳಬೇಕಾಗುತ್ತೆ. ಹಾಗಾದರೆ ಕ್ರೈಸ್ತ ಧರ್ಮ ಸಾರಿ ಇಸ್ಲಾಂ ಧರ್ಮದ ಗ್ರಂಥ ಯಾವುದು ಅಂತ ಕೇಳಿದರೆ ಕುರಾನ್ ಅಂತೇಳಿ ಹೇಳಬೇಕಾಗುತ್ತೆ. ಇಸ್ಲಾಂ ಧರ್ಮದ ಗ್ರಂಥ ಯಾವುದಂದ್ರೆ ಕುರಾನ್. ಹೌದಾ? ಇಲ್ಲಿ ಕ್ವಶನ್ ಆಗುವಂಥದ್ದು ಇಸ್ಲಾಂ ಧರ್ಮದ ಚಿಹ್ನೆ ಯಾವುದು? ಅರ್ಧ ಚಂದ್ರ ಮತ್ತು ನಕ್ಷತ್ರ. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಕುರಾನ್. ಇಸ್ಲಾಂ ಧರ್ಮದ ಸ್ಥಾಪಕ ಯಾರೇ? ಪ್ರವಾದಿ ಮೊಹಮ್ಮದ್. ಇದನ್ನು ನೆನಪಿಟ್ಕೋಬೇಕಾಗುತ್ತೆ. ತದನಂತರ ಇಸ್ಲಾಂ ಧರ್ಮದಲ್ಲಿ ಇಸ್ಲಾಂ ಧರ್ಮ ಉದಯವಾಗಿರ್ತಕ್ಕಂಥದ್ದು ಅರೇಬಿಯಾದಲ್ಲಿ. ಇಸ್ಲಾಂ ಧರ್ಮದ ಅಥವಾ ಅರೇಬಿಯಾದಲ್ಲಿ ಕಂಡುಬರುವ 2 ಪ್ರಮುಖ ನಗರಗಳು ಅಂದರೆ ಮೆಕ್ಕಾ ಮತ್ತು ಮದೀನಾ ಅಂತೇಳಿ ಇಟ್ಕೋಬೇಕಾಗುತ್ತೆ. ಇದನ್ನು ನಿಮಗೆ ತಲೆಯಲ್ಲಿ ನೆನಪಿಟ್ಕೋಬೇಕಾಗುತ್ತೆ. ತದನಂತರ ಪ್ರಪಂಚದ 2ನೇ ದೊಡ್ಡ ಧರ್ಮ ಯಾವುದು ಅಂತ ಕೇಳಿದರೆ ಇಸ್ಲಾಂ ಧರ್ಮ. ಪ್ರಪಂಚದ 2ನೇ ಅತಿ ದೊಡ್ಡ ಧರ್ಮ ಯಾವುದು ಅಂತ ಕೇಳಿದರೆ ಇಸ್ಲಾಂ ಧರ್ಮ ಅಂತೇಳಿ ನೀವು ಬರಿಬೇಕಾಗುತ್ತೆ. ಪ್ರಪಂಚದ ಪ್ರಥಮ ಧರ್ಮ ಯಾವುದು ಅಂತ ಕೇಳಿದರೆ ಕ್ರೈಸ್ತ ಧರ್ಮ ಅಂತೇಳಿ ನೀವು ಬರಿಬೇಕಾಗುತ್ತೆ. ಪ್ರಪಂಚದ ಪ್ರಥಮ ಧರ್ಮ ಕ್ರೈಸ್ತ ಧರ್ಮ, ಪ್ರಪಂಚದ 2ನೇ ಧರ್ಮ ಅಂದರೆ ಇಸ್ಲಾಂ ಧರ್ಮ. ನಿಮ್ಮ ತಲೆಯಲ್ಲಿ ಸೇವ್ ಮಾಡಿಕೊಡಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರವಾದಿ ಮೊಹಮ್ಮದನ ಜೀವನ ಅಂತೇಳಿ ಬರ್ತದೆ. ಲೈಫ್ ಆಫ್ ಪ್ರವಾದಿ ಮೊಹಮ್ಮದ್. ಹೌದಾ? 1772 ಯಾಕೆ ಇದು ಕಡಿಮೆ ಸಂಖ್ಯೆ ಬಂತು ಅಂತ ಕೇಳ್ಬೋದು. ಇಲ್ಲಿ ಏನಾಗಿರ್ತೀವಿ ಸಾಶ್ಯ ಸಾಶ್ಯ ಪೂ ಅಂತೇಳಿ ಬಂದಾಗ ಇದಾಗುತ್ತೆ. ಅಂದರೆ ಇಲ್ಲಿ ಸಾಶ್ಯ 570ರಲ್ಲಿ ಈತ ಅರೇಬಿಯಾದಲ್ಲಿ ಬರುವಂತಹ ಮೆಕ್ಕಾದಲ್ಲಿ ಜನಿಸಿದನು. ನೀವು ಎಕ್ಸಾಮ್ನಲ್ಲಿ ಬರಿಬೇಕಾಗಿತ್ತಪ್ಪ ಅಂದರೆ ಈ ರೀತಿ ಬರಿಬೇಕಾಗಿತ್ತು. ಎಲ್ಲಿಗೆ? ಸಾಶ 570ರಲ್ಲಿ ಬರುವಂತಹ 70ರಲ್ಲಿ ಮೆಕ್ಕಾದಲ್ಲಿ ಜನಿಸಿದನು. ಹಾಗಾದರೆ ಈತನ ತಂದೆ ಹೆಸರು ಅಬ್ದುಲ್ಲಾ, ತಾಯಿ ಹೆಸರು ಅಮೀನಾ. ತಂದೆ ಹೆಸರಿಗೆ ಅಬ್ದುಲ್ಲಾ, ತಾಯಿ ಹೆಸರು ಅಮೀನಾ. ಫಾದರ್ ಐ ಮದರ್ ಅಬ್ದುಲ್ಲಾ ಮತ್ತು ಅಮೀನಾ. ಜನನ ಸ್ಥಳ ಮತ್ತು ಸ್ಥಳ ಮತ್ತು ಜನನ ಇಲ್ಲಿ ತಂದೆ, ಇಲ್ಲಿ ತಾಯಿ, ಈ ರೀತಿ ಮಾಡ್ಕೋಬೇಕು. ಹೌದಾ? ಹಾಗಾದರೆ ಇವರು ಮೆಕ್ಕಾದ ಕುರೇಶಿ ಮನೆತನಕ್ಕೆ ಸೇರಿದವರು. ಕುರೇಶಿ ಮನೆತನಕ್ಕೆ ಸೇರಿದವರು. ಯಾವ ಮನೆತನಕ್ಕೆ ಸೇರಿದವರು ಅಂದರೆ ಕುರೇಶಿ ಮನೆತನಕ್ಕೆ ಸೇರಿದವರು. ನಿಮ್ಗೆ ಕೇಳ್ತಾ ಇರ್ತಾನೆ ಪ್ರವಾದಿ ಮೊಹಮ್ಮದನು ಯಾವ ಮನೆತನಕ್ಕೆ ಸೇರಿದವನು? ಕುರೇಶಿ ಮನೆತನಕ್ಕೆ ಸೇರಿದವನು.
ಇವನು ಬಾಲ್ಯದಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡು ಬಾಲ್ಯದಲ್ಲೇ ಚಿಕ್ಕಂದಿಲೇ ತಂದೆ ತಾಯಿಯನ್ನು ಕಳೆದುಕೊಂಡಿರುವಂಥ ವ್ಯಕ್ತಿ ತನ್ನ ಚಿಕ್ಕಪ್ಪನಾಗಿರುವಂತಹ ಅಬ್ಬು ತಾಲೀಬ್ ಎನ್ನುವಂಥವರ ಪಾಲನೆಯಲ್ಲಿ ಲಾಲನೆಯಲ್ಲಿ ಬೆಳೆದಿರುವಂತಹ ವ್ಯಕ್ತಿ ಅಬ್ಬು ತಾಲೀಬ್ ತನ್ನ ಚಿಕ್ಕಪ್ಪನಾಗಿರುವಂತಹ ಅಬ್ಬು ತಾಲೀಬ್ ತನ್ನ ಚಿಕ್ಕಪ್ಪನಾಗಿರುವಂತಹ ಅಬ್ಬು ತಾಲೀಬ್ ಅವರ ಲಾಲನೆ ಪಾಲನೆಯಲ್ಲಿ ಬೆಳೆದಿರುವಂತಹ ವ್ಯಕ್ತಿ ಅಂತೇಳಿ ನಾವು ತಿಳ್ಕೋಬೇಕಾಗುತ್ತೆ. ಬಾಲ್ಯದಲ್ಲಿಯೇ ಅನೇಕ ಕಷ್ಟದಿಂದ ಬಡತನದಿಂದ ಈತ ವಿದ್ಯಾಭ್ಯಾಸವನ್ನು ಪಡೀಲಿಕ್ಕೆ ಆಗಲಿಲ್ಲ. ಬಾಲ್ಯದಿಂದ ಈತನಿಗೆ ವಿದ್ಯಾಭ್ಯಾಸ ಪಡೀಲಿಕ್ಕೆ ಆಗಲಿಲ್ಲ. ಯಾಕಂದರೆ ಮತ್ತೊಬ್ಬರ ಲಾಲನೆ ಪಾಲನೆಯಲ್ಲಿ ಬೆಳೆಯುವಂಥ ಮಗು ಪ್ರವಾದಿ ಮೊಹಮ್ಮದ್ ಆಗಿದ್ದ. ಅದಕ್ಕೋಸ್ಕರ ಈತ ಬಾಲ್ಯದಲ್ಲಿ ವಿದ್ಯಾಭ್ಯಾಸವನ್ನು ಪಡೀಲಿಲ್ಲ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈತ ಕುರಿ ಮೇಯಿಸುವುದು, ಒಂಟೆಗಳನ್ನು ಮೇಯಿಸುವುದು, ಅದರ ಹೆಚ್ಚಿನ ತರಬೇತಿಗಳನ್ನು ಪಡೆದುಕೊಂಡಿದ್ದ. ಬಾಲ್ಯದಲ್ಲಿ ಕುರಿಗಳನ್ನು ಮೇಯಿಸುವುದು, ಒಂಟೆಗಳನ್ನು ಮೇಯಿಸುವುದು, ಎಲ್ಲಿ